ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪತ್ನಿಯೇ ಪತಿಯ ಕತ್ತು ಹಿಸುಕಿ ಹತ್ಯೆ ಮಾಡಿರುವಂಥ ಘಟನೆ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಬಂಕೂರು ಗ್ರಾಮದಲ್ಲಿ ನಡೆದಿದೆ. 64 ವರ್ಷದ ರಾಜೇಂದ್ರಗೌಡ ಕೊಲೆಯಾದ ದುರ್ದೈವಿ. ರಾಜೇಂದ್ರಗೌಡ ನಿತ್ಯವೂ ಕುಡಿದು ಬಂದು ಪತ್ನಿಯೊಂದಿಗೆ ಗಲಾಟೆ ಮಾಡ್ತಾ ಇದ್ದ. ಪತಿರಾಯನ ಕಾಟ ತಾಳಲಾರದೆ ಪತ್ನಿ 2 ಬಾರಿ ವಾರ್ನಿಂಗ್ ಕೂಡ ಕೊಟ್ಟಿದ್ಲು. ಆದರೆ ಪತಿ ರಾಜೇಂದ್ರಗೌಡ ಅದೇ ಚಾಳಿ ಮುಂದುವರಿಸಿದ್ದಕ್ಕೆ ಪತ್ನಿ ಹಗ್ಗದಿಂದ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾಳೆ. ಶಹಾಬಾದ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪತ್ನಿ ರಾಜೇಶ್ವರಿಯವರನ್ನ ಅರೆಸ್ಟ್ ಮಾಡಿದ್ದಾರೆ. ಗಂಡ ನಿತ್ಯವೂ ಕುಡಿದು ಬರ್ತಾ ಇದ್ದ ಅಂಥೇಳಿ ರೊಚ್ಚಿಗೆದ್ದಂಥ ಪತ್ನಿ ಗಂಡನನ್ನು ಕೊಲೆ ಮಾಡಿರುವಂಥ ಪ್ರಕರಣ ಇದು. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನಲ್ಲಿ ತನ್ನ ಪತಿ ಈ ಹಿಂದೆ ಅನೇಕ ಬಾರಿ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದ. ಆಗ ವಾರ್ನಿಂಗನ್ನು ಕೂಡ ಕೊಟ್ಟಿದ್ಲು. ಆದರೂ ಕೂಡ ಆತ ಏನೂ ಬದಲಾಗಿರಲಿಲ್ಲ. ಇದರಿಂದ ರೋಸಿ ಹೋಗಿದ್ದಂಥ ಆಕೆ ಗಂಡನಿಗೆ ಏನು ಹಗ್ಗದಿಂದ ಬಿಗಿದು ಕುತ್ತಿಗೆಯನ್ನು ಬಿಗಿದು ಕೊಲೆ ಮಾಡಿದ್ದಾಳೆ. ರಾಜೇಶ್ವರಿ ಅಂತೇಳಿ ಆಕೆಯನ್ನು ಗುರುತಿಸಲಾಗಿದೆ. ಪೊಲೀಸರಿಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ.